ನಿಂತ್ಕೊಳ್ಳಿ ಅಯ್ಯ ಗಂಡ ಬಿರಿ ತಗೊಂಡ್ಬಂದು ಒಬ್ಬ ಗಂಡ ಸ್ನಾನ ಮಾಡ್ಬೇಕಾದ್ರೆ ಚೊಂಬತ್ ಕಂಬತ್ತಿ ಅಲ್ಲಿ ನೀವು ನಾಚಿಕೆ ಹಾಕಕ್ಕಿಲ್ಲ ನನಗೆ ಯಾಕೋ ನಾಚಿಕೆ ಆಗ್ಬೇಕು ಒಳ್ಳೆ ಚಿಕ್ಕ ಇಕ್ಕಳು ತರ ಚೌಕನ್ನು ತಗೊಂಡೆ ಬೀದಿ ಸ್ನಾನ ಮಾಡ್ತಿದ್ಯಲ್ಲ ನಿನಗೆ ನಾಚಿಕೆ ಆಗ್ಬೇಕು ಈ ಮಂಗ ಬಂದಿ ತರ ತರಲೆ ಮಾಡ್ತಾನೆ ಅಂತ ಯಾವನಿಗೆ ಗೊತ್ತಿತ್ತು ಇಲ್ಲಂದ್ರೆ ಪಚ್ಚು ಮರೆ ನಿಂತ್ಕೊಳ್ಳೆ ಸ್ನಾನ ಮಾಡ್ತಾ ಇದ್ದೆ ನಾನು ಒಸು ಕಸು ಸ್ನಾನ ಮಾಡ್ತಾನೇನೋ ಇನ್ನ ಸ್ಮೆಲ್ ಬರ್ತಾರೆ ನೆಟ್ಟು ಸ್ನಾನ ಮಾಡ್ದೆ ಹೆಂಗೆ ಬ್ಯಾಡ ಕಣೆ ಕುಳಿ ನಾನು ಕೆಣಕ್ ಪಡೆ ಎತ್ತಿಲ್ಲ ಕುಕ್ ಬಿಡ್ತೀನಿ ನಾ ಏನೋ ಕುಕ್ಕ ಗಂಟ ನಾನೇ ಕಳ್ಳೆ ಪುರಿ ತಿಂತಿರ್ತೀನಾ ನಿನ್ ಕೈ ಮುರ್ ಕಾಲ್ ಕೊಡ್ತೀನಿ ಈ ಕನ್ವರ್ಕೇನೆ ಮುರ್ದಿಯಾ ಆಗೋದೆ ಕಣೆ ನೀನು ಇವತ್ತು ಆಗೋದೆ ನೀನು ಇವತ್ತು ಏನೋ ರೋಪಾಕ್ತಿಯ ಅತ್ತೆ ಮಗ ಅಂತ ನೋಡಿದ್ರೆ ಜವ ಬಿಡಿಸ್ಬಿಡ್ತೀನಿ ಬಿಡಿಸು ಬಾರೆ ಜವನ ಹೆಂಗೆ ಬಿಡ್ತೀಯಾ ಹೆಂಗೆ ಬಿಡ್ತೀಯಾ ಬಾರೆ ವರ್ಷಕ್ಕೊಂದಿನ ಬರೋ ಹಬ್ಬ ಸಂತೋಷವಾಗಿರ್ಬೇಕು ತಾನೆ ಅದ್ದ ಅವನಿಗೆ ಹೇಳಿಯಾಕೆ ಅಕ್ಕೆ ಮೈ ಗಣ್ಬಿರಿ ಮಾತ್ರ ನಂಬೇಡಿ ಬೀದಿ ಮರಗಿರೋ ನಾಯಿನ ಕಲ್ಲು ಹೊಡೆದ ಜಗಳ ಮಾಡುತ್ತೆ ನೋಡಿ ನೋಡಿ ಹೆಂಗ್ ಮಾತಾಡ್ತಾನೆ ಇವತ್ ನೀವು ನನ್ನ ತಡಿಬೇಡಿ ಅಕ್ಕ ಬಾರೆ ಬಾಮಿ ಸಾಯಿಸು ಬುಡಿ ಅಕ್ಕೆಮ್ಮ ಮೂರ್ ಅಡಿ ಅವಳೆ ನನ್ನೇ ಸಾಯಿಸಳಂತೆ ಗುದ್ರ ಎರಡು ಅಡಿ ಕಮ್ಮಿ ಮಾಡ್ಬೇಕು ಸುಮ್ಕೆ ಇರ್ತೀರಾ ಇವತ್ತು ಹಬ್ಬ ಇವತ್ತಾದ್ರೂ ಇಬ್ರು ನಗ್ನಗ್ತಾ ಇರಿ ಅರ್ಥ ಆಯ್ತಾ ಹ್ಮ್ ನಗಮ್ಮ ಏ ನಗೋ ಕನ್ವರ್ ಏನಾ ತರ್ಸು ನಿನ್ನೊಬ್ಬಳಿಗೆ ಮಾತ್ರ ಈ ಇಬ್ರು ಜಗಳ ಬಿಡಿಸೋಕೆ ಸಾಧ್ಯ ಮೂರು ಜನ ಬಂದ್ರು ಈ ಜಗಳ ಬಿಡಿಸೋಕೆ ಆಗೋದೇ ಇಲ್ಲ ಅಪ್ಪಯ್ಯ ಇಬ್ರು ಈಗ ಸುಮ್ಕೆ ಎದರ್ತಾನೆ ನೀನು ಹೇಳಕ್ ಹೋಗ್ಬಿಡಿ ಜಗಳ ಶುರು ಹಚ್ಕೊಂಡ್ಬಿಡ್ತಾರೆ ಒಂದ್ ನಿಮಿಷ ಇರಿ ಅಪ್ಪು ಇಟ್ಕೊಳ ಅಪ್ಪಯ್ಯ ಇದು ನಿಮ್ಗೆ ಹಬ್ಬಕ್ಕೆ ಅಂತ ಏನ್ ಸರ್ ಪ್ರತಿ ಸಲ ಹಬ್ಬ ಬಂದಾಗ ಎಲ್ರಿಗೂ ಹೊಸ ಬಟ್ಟೆ ಕೊಡುವಾಗ ನನಗೂ ತರ್ತೀಯ ನೀ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಗೌರವ ತೋರಿಸ್ತಾ ಇದೆ ಅಪ್ಪಯ್ಯ ನಿಮ್ಮನ್ನ ಯಾವತ್ತು ನಾವು ಬೇರೆಯವರು ಅಂತ ತಿಳ್ಕೊಂಡೇ ಇಲ್ಲ ನೀವ್ ಯಾವಾಗ್ಲೂ ನಮ್ಮ ಕುಟುಂಬಕ್ಕೆ ಸೇರಿದವ್ರೆ ಹೌದು ಸರ್ಸು ಮಗಳೇ ಇದು ನನ್ನ ಮನೆನೆ ನೀವೆಲ್ಲ ನನ್ನ ಮಕ್ಕಳೇ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಬಂದಿವ್ನೆ ಅಪ್ಪಯ್ಯ ನೀವೇ ನಮ್ಗೆ ಅಪ್ಪಯ್ಯ ಅಪ್ಪು ಇದನ್ ಕೊಡ ರಕ್ಷಿತಾ ತಗೊಳಮ್ಮ ಇದು ನಿನಗೋಸ್ಕರ ಹಬ್ಬಕ್ಕೆ ಅಂತ ಸೀರೆ ನನಗೆ ಯಾಕ ತರಕ್ ಹೋದ್ರಿ ನೀನು ನಮ್ಮನೆ ಮಗಳೇ ಅಲ್ವಾ ಅಮ್ಮ ತಗೋ ಹಬ್ಬ ಕುಟ್ಕೋ ಕಾಲ ಬಂದಂಗೆ ನಿನಗೆ ಗೊತ್ತಾಗುತ್ತೆ ಏನ್ ಗೊತ್ತಾಯ್ತದೇನೋ ಇದೊಂದು ಸೀರೆಗೋಸ್ಕರ ಅಲ್ಲಿಂದ ಇಲ್ಲಿ ಗಂಟ ನಾಟಕ ಮಾಡ್ಕೊಂಡು ಬರೋ ಅವಶ್ಯಕತೆ ಇರ್ಲಿಲ್ಲ ಏ ನಂಜುಂಡ ಬರೋ ವರ್ಷ ಈ ಮನೆ ಸೊಸೆ ಆಗಿ ಬರ್ತೀನಿ ಆಗ ಇದೇ ಸೀರೆ ಉಟ್ಕೊಂಡು ಹಬ್ಬ ಮಾಡ್ತೀನಿ ಆಗ ನಿನ್ ವಿಚಾರಿಸ್ಕೊಂತೀನಿ ಹೋಗಲ ಅಯ್ಯೋ ಇವಳ ಡಾರ್ಲಿಂಗ್ 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 ಏನಪ್ಪು ಏನು ಏನೋ ಡೀಪ ಯೋಚನೆ ಮಾಡ್ತಿದ್ದೀರಾ ಏನ್ ವಿಷಯ ಏನು ಇಲ್ವಾ ಮತ್ ಯಾಕೆ ಇಷ್ಟು ಡಲ್ ಆಗಿದ್ದೀರಾ ಏನಾಯ್ತು ಹೇಳಿ ಡಾರ್ಲಿಂಗ್ ಏನಿಲ್ಲ ಬಿಡಪ್ಪು ನೀನ್ ಹೋದ ವರ್ಷ ಹೇಳ್ದಂಗೆ ಈ ಮನೆ ಸೊಸೆ ಹಾಕಿ ಬಂದು ಅದೇ ಸೀರೆ ಉಟ್ಕೊಂಡು ನಿಂತಿದ್ಯಾ ಆದ್ರೆ ಹಬ್ಬ ಮಾತ್ರ ಅಟ್ಟಿಲ್ ಮಾಡಕ್ಕಾಗ್ತೆ ಇಲ್ಲಿ ಮಾಡ್ತಾ ಇದ್ದೀವಿ ಸರಸು ನೀ ಏನ್ ಚಿಂತೆ ಮಾಡ್ತಿದ್ಯಾ ಅನ್ನೋದ್ ನಂಗೆ ಗೊತ್ತು ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಕೊರಗಬೇಡ
ನೀನೊಬ್ರು ಸಪ್ಪಿದ್ರೆ ಇಲ್ಲಿ ಎಲ್ಲರೂ ಸಪ್ಕಾಬಿಡ್ತಾರೆ. ಇವತ್ತು ಅಪ್ಪ ಇವತ್ತರ ಮಕ್ಕಳು ಖುಷಿಯಾಗಿರ್ಲಿ. ಸಾಹೇಬ್ರೆ ನಿಜ ಇವತ್ತು ಹಬ್ಬ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು. ಏ ಕನ್ವರ್ ರಾಜೀವ ನೀವಿಬ್ರು ಬೇಗ ಸ್ನಾನ ಮಾಡಿ ತೋರಣ ಕಟ್ಬಿಡಿ. ನಾ ಹೆಣ್ಮಕ್ಳೆಲ್ಲ ಅಡುಗೆ ಮಾಡ್ತೀವಿ. ಎಲ್ರು ಒಟ್ಟಿಗೆ ಮಾವನ ಸಮಾಧಿ ಹತ್ರ ಹೋಗಿ ಎರೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರೋಣ. ಸರಿ ಸರಿ ಅದೆಲ್ಲ ನಾವು ಮಾಡ್ತೀವಿ, ನೀವೇನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡ್ರಿ. ಇಷ್ಟೇ ತಂದವನ ತಗೊಳ್ಳೋಣ. ಬಾಳೆಕಂಬ ಏ ಅಪ್ಪ ಏನ್ ಕಾಸ್ ಕೊಟ್ಟಂದಿಲ್ಲ ಮಾವಿನ ಸೊಪ್ಪ, ಜಾಸ್ತಿ ಕಿತ್ಕ ಬರ್ಬೇಕು ತಾನೆ. ಗಂಟೆ ಹೋಗಿರೋದ್ ನಿಂದು ನಾವು ಅದ್ ತಂದಿರೋದು ತೋರಣ ಕಟ್ಟಕ್ಕೆ. ಒಳ್ಳೆ ಮ್ಯಾಕೆ ತಿನ್ನ, ನಾವ್ ಅದನ್ನ ತಿನ್ನಕ್ ಆಗುತ್ತಾ? ಸಾಕ್ ಬಿಡೋಣ. ನಾವು ಈ ದೌಗಳಿಗೇನ್ ಕಮ್ಮಿ ಇಲ್ಲಕಲ್ಲ ನಿನ್ ಲೈ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ. ತಗೊಳ್ಳವ ರಕ್ಷಿತ, ಸ್ವಲ್ಪ ಉರಿ ಜಾಸ್ತಿ ಆಗ್ಬೇಕು, ಸಮಾಧಿ ಹತ್ರ ಹೋಗೋಕೆ ಟೈಮ್ ಆಗ್ಬಿಡ್ತದೆ. ಹ್ಞೂ ಅಕ್ಕ, ಎಲ್ಲ ಕೆಲಸ ಆಗದೆ ಇರೋದು ಇದೊಂದೇ ಕೆಲಸ. ಇದು ಆದ್ರೆ ಎಲ್ಲ ಆಯ್ತು, ಉರಿ ಜಾಸ್ತಿ ಹಾಕಿದ್ರೆ ಸೀದೋಯ್ತದೆ. ನೀವೇನ ಮಾಡ್ಕೊಳ್ರಿ ಅಪ್ಪ. ಐ ಒಬ್ಬಟ್ಟು ಇಟ್ಟಂಗಿಲ್ಲ, ಸಮಾಧಿ ಹತ್ರ ಹೋಗಿ ಎಡೆ ಇಟ್ಟು ಪೂಜೆ ಮಾಡೋವರೆಗೂ ತಿನ್ನಂಗಿಲ್ಲ, ಸರಿನಾ? ಆಮೇಲೆ ಬೇಕಂದ್ರೆ ನಿಂಗೆ ಎತ್ತಿಕಿರ್ತೀನಿ, ಬಂದು ತಿನ್ನುವಂತೆ. ಡಾರ್ಲಿಂಗ್, ಅವ್ರು ನಮ್ಮ ಅಪ್ಪ ತಾನೇ, ನಾನೇನಾದ್ರೂ ತಿಂದ್ರೆ ಅವ್ರು ಬೇಜಾರು ಮಾಡ್ಕೋತಾರ? ಏನು ಆಗಲ್ಲ ಬಿಡಲಿ. ತಿನ್ನಂಗಿಲ್ಲ ಅಂದ್ರೆ ತಿನ್ನಂಗಿಲ್ಲ, ನೀನ್ ಏನ್ ಹೇಳಿದ್ರು ತಿನ್ನಕ್ ನಾನು ಬಿಡೋದಿಲ್ಲ. ನಾನು ತಿಂತೀನಿ ಅಂದ್ರೆ ತಿಂತೀನಿ, ನಾನು ಕೊಡೋದಿಲ್ಲ. ಅಷ್ಟು ಅರ್ಥ ಆಗುದಿಲ್ಲ ನನಗೆ, ಅಪ್ಪನ ಸಮಾಧಿಗೆ ಎಡೆ ಇಟ್ಟು ಬರತಂಕ ತಡ್ಕೊಳಕ್ಕೆ ಗೊತ್ತಿಲ್ವ ನಿಂಗೆ? ಸರಿ ಬಿಡಿ, ಎಲ್ರು ಇದನ್ನೇ ಹೇಳಿ. ಎಲ್ಲ ಅಡ್ಗೆನು ಆಯ್ತು, ಒಬ್ಬಟ್ಟೊಂದು ಆಗ್ಬೇಕಷ್ಟೇ, ಇನ್ನೊಂದು ಅರ್ಧ ಗಂಟೆ ಎಲ್ಲ ಮುಗ್ದೋಗ್ತದೆ, ಎಲ್ರು ಹೋಗೋಣ. ಇಲ್ಲಿ ಇನ್ನೊಂದ್ ಎರಡು ಕಟ್ಟರಲ್ಲ ಇಲ್ಲಿ ಲೇ. ಡಾರ್ಲಿಂಗ್, ಪ್ರತಿ ವರ್ಷ ಬಂದು ಅಪ್ಪನ ಸಮಾಧಿಗೆ ಪೂಜೆ ಮಾಡ್ಕೊಂಡು ಹೋದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಅಲ್ವಾ? ದಿಟಕಲಕು ನಾನು ಅಪ್ಪನ ಸಮಾಧಿ ತಕ್ಕ ಬಂದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ನಿರಾಳ ಆಯ್ತದೆ. ಅಪ್ಪನ ಸಮಾಧಿ ಮುಂದ್ಗಟ್ಟೆ ಕುಟ್ಕೊಂಡು ಅದೇನೇ ಕಷ್ಟ ಇದ್ರು ಹೇಳ್ಕೊಂಡ್ರು ಮನ್ಸಿಗೆ ಹೊಸ ಚೈತನ್ಯ ಬಂದಂಗೆ ಆಯ್ತದೆ, ಹೊಸ ಶಕ್ತಿ ಬಂದಂಗೆ ಆಯ್ತದೆ. ಅದೆಂತ ಕಷ್ಟ ಬಂದರೂ ಸರಿಯೇ ಅದನ್ನ ಎದುರಿಸೋ ಚೈತನ್ಯ ಬರ್ತದೆ. ಸಮಾಧಿ ಅಂದ್ರೆ ಎಲ್ಲ ದೆವ್ವಗಿವ ಇರುತ್ತೆ ಅಂತ ಭಯ ಪಡ್ತಾರೆ, ಆದ್ರೆ ಇವರು ಒಳ್ಳೆ ದೇವಸ್ಥಾನ ಅನ್ನೋ ರೀತಿ ನೋಡ್ತಾರೆ. ಅಣ್ಣ ಏನೋ ಮಾಡ್ತಾವ್ರೆ. ಒಂದೊಂದೇ ವಿಂಗಡಿಸೋ ಕಲ್ಗಳನ್ನ ಹಚ್ಕರಿ. ಅದಕ್ಕೆಲ್ಲ ಬುಡ್ಕತ್ತಾನ ಅದೇನೋ ಸಮಾಧಿ ಅಂತ. ಗಿರಿಕೋ ಬತ್ತಾವ್ರ ನೋಡಿ ಹೋದ್ರು.
ಇದೇನ್ ಮಾಡ್ತಿದ್ದೀರಿ? ಇದು ನಮ್ಮ ಅಪ್ಪನ ಸಮಾಧಿ, ಅದನ್ನ ಯಾಕೆ ಕೊಡದಾಗ್ತಾ ಇದ್ದೀರಿ? ಹರಿಯೋ ನೀರ್ಗೆ ತೊಡೆ ತಪ್ಪಡೆ ಅಂದಂಗೆ ದೊಡ್ಡ ಕೇಳಕ್ ಬಂದ. ಇದು ನಂದು ಜಾಗ, ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಇದನ್ನ ಕೇಳಕ್ ನೀನ್ ಯಾರಲ್ಲ? ಯಾರಪ್ಪ? ರವಿರಭದ್ರಪ್ಪನವ್ರೆ, ಇದು ನಮ್ ಪಾಲನ್ ದೇವಸ್ಥಾನ, ಇಲ್ಲಿ ಮಾತ್ರ ಏನು ಮಾಡಬೇಡಿ, ಅಲ್ಲೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇದನ್ನ ಮಾತ್ರ ಓಡಿಸ್ಬೇಡಿ. ಆಯ್ತಪ್ಪ ಆಯ್ತು, ದೇವಸ್ಥಾನ ಗುಡಿನು ಗೋಪುರನೋ ಏನೋ. ಮೊದಲು ನನ್ನ ಕೈಗೆ ನಾನು ಕೊಟ್ಟರು 30 ಲಕ್ಷ ಇಡು, ಆಮೇಲೆ ಏನ್ ಬೇಕಾದ್ರೂ ಮಾಡು. ಎಡ ನೀನು 30 ಲಕ್ಷ ಕೊಟ್ಟೇನು, ನನ್ನ ಎಡಗಾಲು ಎಕ್ಕಡ ನೀ ಭೂಮಿ ಒಳಗೆ ಕಾಲಿಕ್ಕಲ್ಲ. ಅದ್ ಮಾತ್ರ ಹೇಳ್ಬೇಡಿ ರುದ್ರಪ್ಪನವ್ರೆ, ನಿಮ್ ಕೈ ಮುಗಿತೀನಿ. ಈ ಸಮಾಧಿಲಿ ನಮ್ಮ ಅಪ್ಪ ಅವರು ಏನೋ ನಂಬಿಕೆ ನಂಗದೆ. ಅದಕ್ ನಾನೇನಪ್ಪ ಮೊದ್ಲೆ, ನಾನು ನಿನ್ ಕೊಟ್ಟಿರೋದು 30 ಲಕ್ಷ ರೂಪಾಯಿ ಓದ್ತಾನೆ, ಅದನ್ನ ಅದಕ್ಕೆ ತಿಂತಿರ್ಲ ಬಡ್ಡಿಗೆ ಏನ ಕೊಡ್ತೇನೆ ಇಲ್ವಲ್ಲ, ನಾನ್ ಹಾಕಿರೋ ಬಂಡವಾಳಕ್ಕೆ ಲಾಭ ತಗೋಬರ್ತಾನೆ, ಅದಕ್ಕೆ ಇದ್ರೊಳಗೆ ಬೆಳೆ ಬೆಳಬೇಕು ಅಂತ ಇದ್ದೀನಿ. ನಿಂದಿರೋದ್ ನೋಡಿದ್ರೆ ಹಂಗಾಗ್ಲ ಜೀವಿ, ಅದ್ರೊಳಗೆ ಇಷ್ಟೊಗ್ಲ ಸಮಾಧಿ ಎಲ್ಲಪ್ಪ ಬೆಳಿದೆ. ಅದಕ್ಕೆ ಈ ಸಮಾಧಿನ ತಗಿಸ್ಬೇಕು ಅಂತ ಯೋಚನೆ ಮಾಡಿದ್ರಪ್ಪ. ಹೌದು, ಯೋಚನೆ ಮಾಡೋದೇನು, ತಗಿಸ್ತಾ ಇದೀನಿ. ಏ ತೆಗ್ಯ, ನೋಡಿ ರಮಣ್ಣ, ಇದೇ ಜಮೀನಾಗೆ ಇದೊಂದು ದೃಷ್ಟಿ ಪಟ್ಟಿದ್ದಂಗಿತ್ತು ರಮಣ, ಅದು ನಮ್ ಬಾವಂಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಹೊಡ್ಸಾಕ್ತವ್ರೆ. ನೋಡಪ್ಪ, ನೀನು ನಮ್ ಬಾವನ್ ತಗ್ಗಿಸ್ಕೊಂಡಿರೋ 30 ಲಕ್ಷ ಕೊಟ್ಬಿಡು, ಆಮೇಲೆ ಸಮಾಧಿನಾರ ಕಟ್ಕೋ, ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ಕೋ, ಇಲ್ಲ ನೀನೆ ಮನಿ ಕೊತ್ತಿಯ ಅಂದ್ರೆ ಹೇಳು, ನಾನೇ ಹಳ್ಳ ತೋಡ್ಬಿಡ್ತೀನಿ. ಯಾವನ್ ಬಂದ್ ಮುಟ್ತೀರ ಮುಟ್ಟು ನಾನು ನೋಡ್ತೀನಿ. ಏನಾ ರಾಮ, ನಿನ್ ತಮ್ಮಂದ್ರನ್ನೆಲ್ಲ ಕಟ್ಕೊಂಡು ನಮ್ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದಿದ್ಯಾ? ಏನ್ ರೌಡಿಸಂ ಮಾಡ್ತೀಯ ನೀನು? ನಮ್ಮಪ್ಪ ಏನ್ ಸಮಾಧಿ ಕೈ ಹಾಕಿದ್ರೆ ಬರೀ ದಬ್ಬಾಳಿಕೆ ಅಲ್ಲ, ಇಲ್ಲ ಊಟ ಹಾಕ್ಬಿಡ್ತೀನಿ ಬರಲ್ಲ, ಅದ್ ಯಾರು ಬರ್ತೀರಾ? ಅಲ್ಲ, ನೀವೆಲ್ಲ ಏನ್ ತಿಳ್ಕೊಂಡಿದ್ದೀರಾ? ಮಾಡೋ ತಪ್ಪಲ್ಲ ಮಾಡ್ಬಿಟ್ಟು ನಮ್ಮ ಅಪ್ಪನ ಮೇಲೆ ಯಾಕೆ ಗೂಬೆ ಕುಡ್ಸಕ್ ನೋಡ್ತಾ ಇದ್ದೀರಾ? ಅವತ್ತು ಪಂಚಾಯತಿಯಲ್ಲಿ ದುಡ್ಡು ಕೊಟ್ಟು ನಿಮ್ ಮಾನ ಕಾಪಾಡಿದ್ದಾರೆ ತಾನೆ, ಅಷ್ಟೊಂದು ಸ್ವಾಭಿಮಾನ ಇರೋರು, ಅವ್ರು ದುಡ್ಡು ಕೊಟ್ಬಿಡಿ.